ಈ ಶರೀರವು ಅನಿತ್ಯವು. ನಿನ್ನೆ ಇಲ್ಲ, ಇವತ್ತು ಇದೆ, ನಾಳೆ ಇರುವುದಿಲ್ಲ. ಇದು ಅಸತ್ಯವು. ನೀವು ಶರೀರವನ್ನು ಮಾತ್ರ ಶರಣು ಬೇಡಿಕೊಂಡ್ರೆ ನೀವು ಕತ್ತಲೆಯಲ್ಲಿ ಜೀವಿಸುತ್ತೀರಿ. ಯಾಕಂದರೆ ಶರೀರವು ಅನಿತ್ಯವು. ಮತ್ತೆ ಯಾವುದು ನಿತ್ಯ? ದೇಹದಲ್ಲಿ ಇರುವುದು ನಿತ್ಯ, ಈ ಬಾಯಿಯಿಂದ ಮಾತನಾಡುತ್ತಿರುವುದು ನಿತ್ಯ, ಈ ಭೌತಿಕ ಕಣ್ಣುಗಳಿಂದ ನೋಡುತ್ತಿರುವುದು ನಿತ್ಯ, ಈ ಮೆದುಳಿನ ಮೂಲಕ ಯೋಚಿಸುತ್ತಿರುವುದು ನಿತ್ಯ. ಮೆದುಳು ಅನಿತ್ಯ, ಬಾಯಿ ಅನಿತ್ಯ, ಕಣ್ಣುಗಳು ಅನಿತ್ಯ, ದೇಹವು ಅನಿತ್ಯ. ಆದರೆ ಆ ಕಣ್ಣಿನಿಂದ ನೋಡುವುದು, ಆ ಕಿವಿಯಿಂದ ಕೇಳಿಸಿಕೊಳ್ಳುವುದು, ಆ ಬಾಯಿಯಿಂದ ಮಾತನಾಡುವುದು ಈ ದೇಹದಲ್ಲಿ ಇರುವಂತಹ ಪ್ರಜ್ಞೆ. ನಾವು ಆತ್ಮ ಎಂದು ಕರೆಯುತ್ತೇವೆ. ಅದು ನಿತ್ಯವು. ಎಲ್ಲ ಕಡೆ ಆತ್ಮ ಇದೆ. ಶಾಶ್ವತವಾದ ಆತ್ಮ, ಶಾಶ್ವತವಾದ ಪ್ರಜ್ಞೆ, ಅದೇ ಸತ್ಯವು. ಧನ್ಯವಾದಗಳು ಮಾಸ್ಟರ್ಸ್.